ಅಲ್ಲ, ಲೋಕಸಭಾ ಸದಸ್ಯರ ಸ್ಟೇಟ್ಮೆಂಟ್ನ ನೋಡಿದೆ, ಲೋಕಸಭಾ ಸದಸ್ಯರ ಸ್ಟೇಟ್ಮೆಂಟು 100% ಕರೆಕ್ಟ್ ಇದೆ. ಆಯಿತಾ? ಯಾತಕ್ಕೆ ಯಾರೇ ಆಗಲಿ, ಜಿಲ್ಲಾಧಿಕಾರಿಗಳಾಗಲಿ ಬೇರೆ ಬೇರೆಯವರಾಗಲಿ, ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಗೂ ಹೋದಾಗಲೇ ಅಲ್ಲಿ ಪಿಕ್ಚರ್ ಏನಂತ ನಮಗೆ ಗೊತ್ತಾಗ್ತಕ್ಕಂಥದ್ದು. ಇವತ್ತು 3 ಕಾನ್ಸ್ಟಿಟ್ಯೂಯೆನ್ಸಿನ ನಾನು ಟೂರ್ ಮಾಡಿದ್ದೇನೆ. ಕೋವಿಡ್ ಕೇರ್ ಸೆಂಟರ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಮತ್ತು ತಾಲೂಕು ಕಚೇರಿಗಳಿರ್ಬೋದು, ಎಲ್ಲ ಆಫೀಸರ್ ಜೊತೆಯಲ್ಲಿ ಇವತ್ತು ಟೂರ್ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ಸಾರಿ ಕೇಳಿ, ಸ್ವಾಬ್ ಟೆಸ್ಟ್ ಎಷ್ಟಾಗ್ತಾ ಇದೆ, ವ್ಯಾಕ್ಸಿನೇಷನ್ ಏನು ಪೊಸಿಷನ್ ಇದೆ, ಪಾಸಿಟಿವ್ ಎಷ್ಟು ಬರ್ತದೆ, ನೆಗೆಟಿವ್ ಎಷ್ಟು, ಗುಣಮುಖರು ಎಷ್ಟು ಜನ ಆಗಿದ್ದಾರೆ, ಇದರಲ್ಲಿ ಕ್ರಿಟಿಕಲ್ ಇದ್ದಾರೆ, ಕ್ರಿಟಿಕಲ್ ಇದ್ದರೆ ಅವರಿಗೆ ಇಂಜೆಕ್ಷನ್ ಇದೆಯಾ, ಐಸಿಯು ಬೆಡ್ಸ್ ಇದೆಯಾ, ವೆಂಟಿಲೇಟರ್ ಇದೆಯಾ, ಎಲ್ಲ ಕೂಡ ಇಂಡಿವಿಜುವಲ್ ತಿಳ್ಕೊಳ್ತಕ್ಕಂಥದ್ದು ಆಗ್ತದೆ. ಜೊತೆಗೆ ಆಶಾ ಕಾರ್ಯಕರ್ತರು ತಹಸೀಲ್ದಾರ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಪ್ರತಿ ಹಳ್ಳಿಲೂ ಕೂಡ, ಪ್ರತಿ ಮನೆಯೂ ಕೂಡ ಇನ್ಸ್ಪೆಕ್ಷನ್ ಮಾಡಬೇಕಾಗ್ತದೆ. ತಹಸೀಲ್ದಾರ್ ಇರ್ಬೋದು, ಅಂಗನವಾಡಿ ಆಶಾ ಕಾರ್ಯಕರ್ತರು ಇರ್ಬೋದು, ಅವರಿಗೆ ಆಕ್ಸಿಜನ್ ಟೆಸ್ಟ್ ಮಾಡ್ತಕ್ಕಂಥದ್ದು ಮತ್ತು ಇನ್ನಿತರ ಸಲಕರಣೆಗಳನ್ನು ಅವ್ರಿಗೆ ಒದಗಿಸ್ತಕ್ಕಂಥದ್ದು, ಅವರಿಗೆಲ್ಲ ಸೌಲಭ್ಯ ಒದಗಿಸಿದ್ರೆ ಪ್ರತಿ ಮನೆ ಮನೆಗೂ ಅವರು ಸರ್ವೆ ಮಾಡಬೇಕಾಗ್ತದೆ. ಎಂಟೈರ್ ಹಳ್ಳಿ ಎಲ್ಲವನ್ನು ಸರ್ವೆ ಮಾಡಬೇಕಾದ್ರೆ ಒಂದು ವಾರದ ಒಳಗಡೆ, ನೆಕ್ಸ್ಟು ಶನಿವಾರ ಒಂದು ಹೋಬಳಿಗೆ ಒಂದು ಹಳ್ಳಿ ಯಾವುದು ಅಂತ ಹೇಳಲ್ಲ, ನಾನು ವಿಸಿಟ್ ಮಾಡ್ತೀನಿ ಶನಿವಾರ ಭಾನುವಾರ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಅದೇ ಥರ ಡಿ ಎಚ್ ಓ ಇರ್ಬೋದು, ಬೇರೆ ಬೇರೆ ಯಾರು ಆಫೀಸರ್ಸ್ ಇರ್ತಾರೆ, ಆಫೀಸರ್ಸ್ ಇರ್ತಾರೆ, ಅವರೆಲ್ಲ ಕೂಡ ಹಳ್ಳಿಗೆ ಹೋದ್ರೇ ನಮಗೆ ಮಾಹಿತಿ ಮಾಹಿತಿ ಸಿಗ್ತಕ್ಕಂಥದ್ದು. ಅದರಿಂದ ಪ್ರತಾಪ್ ಸಿಂಹ ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಇಲ್ಲ, ಅಧಿಕಾರಿಗಳಂತಲ್ಲ, ಅವರು ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ, ಒಂದ್ಸಾರಿ ಜನಪ್ರತಿನಿಧಿಗಳು ಹೇಳಬೇಕಾಗ್ತದೆ. ಅದರಲ್ಲಿ ಪ್ರತಾಪ್ ಸಿಂಹ ಅವರು ಮೊದಲರಾಗಿ ಹೇಳಿದ್ದಾರೆ, ಅದಕ್ಕೆ ಅವ್ರೇನು ಹೇಳ್ತಿದ್ದಾರೆ ಅದಕ್ಕೆ ನಾನು ಕೂಡ ಧ್ವನಿಗೂಡಿಸ್ತಾ ಇದ್ದೇನೆ. ಲೋಕಸಭಾ ಸದಸ್ಯರು ಏನು ಆದೇಶ ಮಾಡಿದ್ದಾರೆ ಇವತ್ತು, ಅದ್ರ ಪ್ರಕಾರ ನಾಳೆ ಹುಣಸೂರು ಭೇಟಿ ಮಾಡ್ತಾ ಇದ್ದೇನೆ, ಪಿರಿಯಾಪಟ್ಟಣ ಭೇಟಿ ಮಾಡ್ತಾ ಇದ್ದೇನೆ. ಇಲ್ಲಿ ಇವತ್ತು ಕೋವಿಡ್ ಸನ್ನಿವೇಶ ಇದೆ, ಲಾಕ್ಡೌನ್ ಬೇರೆ 7ನೇ ತಾರೀಕು ಗಂಟಿದೆ, ಆಫೀಸರ್ಸ್ ಎಲ್ಲ ಹೋಗ್ಬೇಕು ಅಂತ ಇವಾಗ ತಾನೆ ಲೋಕಸಭಾ ಸದಸ್ಯರು ಮಾಹಿತಿಯನ್ನ ಹಂಚ್ಕೊಳ್ತಿದ್ದ, ನಿಮ್ಮ ಜೊತೆಲಿ ಹಂಚ್ಕೊಂಡಿರ್ತಕ್ಕಂಥದ್ದು ನಾನು ವ್ಯಾಟ್ಸಪ್ಪಲ್ಲಿ ನೋಡಿದ್ದೇನೆ. ಇದಾದಮೇಲೆ ಸಂಬಂಧಪಟ್ಟವರು ಮಾತನಾಡಿ ಅದನ್ನು ಸರಿಪಡಿಸೋ ಕೆಲಸ ಮಾಡ್ತಾರೆ.